ಮಾಜಿ ಸಿಎಂ ವಿಪಕ್ಷ ನಾಯಕ ಸಿದ್ರಾಮೋತ್ಸವ ಆದ ನಂತರ ಬಹಳ ಬಹಳ ಖುಷಿಯಲ್ಲಿದ್ದರು ಹೆಮ್ಮೆಯಿಂದ ಇದ್ದರು ಒಂದು ರೀತಿ ನಮ್ಮದೇ ಹವಾ ಇದೆ ಅಲೆ ಇದೆ ಅನ್ನುವ ರೀತಿಯಲ್ಲಿ ಭಾಸವಾಗಿ ಆರಾಮಾಗಿದ್ದರು ಆದರೆ ಮುಸ್ಲಿಂ ಏರಿಯಾ ಅಂತ ಹೇಳಿಕೆ ಕೊಡ್ತಾ ಇದ್ದ ಹಾಗೆ ಸಿದ್ರಾಮಯ್ಯನವರಿಗೆ ಆ ಮುಸ್ಲಿಂ ಏರಿಯಾದ ಬಿಸಿ ಕೂಡ ತಟ್ಟಿದೆ ಈಗಾಗಲೇ ನೆಟ್ಟಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ರಾಮಯ್ಯನವರಿಗೆ ಯಾವ ರೀತಿ ಈ ಮುಸ್ಲಿಂ ಏರಿಯಾ ಹೇಳಿಕೆ ಬಿಸಿ ಕೊಟ್ಟಿದೆ ಅಂತ ಹೇಳಿದ್ರೆ ಅವರ ಕಾರಿಗೆ ಮೊಟ್ಟೆ ಎಸಿತಾ ಇದ್ದಾರೆ ಸಿದ್ರಾಮಯ್ಯ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ವಿಭಿನ್ನ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಿದ್ದು ಖಾನ್ ಅಂತ ಹೇಳ್ತಾ ಇದ್ದಾರೆ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಬಹಳ ಬಹಳ ದಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಹಾರಾಟ ಎಲ್ಲ ನಡೀತಾ ಇದೆ ಸಿದ್ರಾಮಯ್ಯ ಅವರಿಗೆ ಕಪ್ಪು ಬಾವುಟ ಪ್ರದರ್ಶನವನ್ನ ಇಲ್ಲಿ ತೋರಿಸಲಾಗಿದೆ ಕಪ್ಪು ಬಾವುಟ ಪ್ರದರ್ಶಿಸ ಸ್ಟಾಕ್ ಮಾರ್ಕೆಟ್ ಗೆ ಸರಸ್ವತಿ ತಗೊಂಡೋದರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡೋದರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿಲಾಗಿದೆ ಕಾರ್ಯಕರ್ತರನ್ನ ನಿಯಂತ್ರಿಸುವಲ್ಲಿ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ದಿಸ್ ಆರ್ ಆಲ್ ದ ಎಫೆಕ್ಟ್ಸ್ ಆಫ್ ಸ್ಟೇಟ್ಮೆಂಟ್ ಮುಸ್ಲಿಂ ಏರಿಯಾ ಮುಸ್ಲಿಂ ಏರಿಯಾ ಯಾಕ್ರಿ ಮುಸ್ಲಿಂ ಏರಿಯಾದಲ್ಲಿ ವೀರ ಸಾವರ್ಕರ್ ಫೋಟೋ ಹಾಕಬೇಕಿತ್ತು ಅಂತ ಕೊಟ್ಟಿರುವ ಹೇಳಿಕೆ ಮುಸ್ಲಿಂ ಏರಿಯಾ ಏನು ಪಾಕಿಸ್ತಾನದಲ್ಲಿ ಇದೆಯಾ ಮುಸ್ಲಿಮರಿದ್ದಾರೆ ಅಂತ ಹೇಳಿದ ತಕ್ಷಣ ಅದು ಭಾರತದವರಲ್ವಾ ಭಾರತದಲ್ಲಿ ಸ್ವತಂತ್ರ ಹೋರಾಟಗಾರರ ಫೋಟೋ ಹಾಕೋದು ತಪ್ಪ ಮುಸ್ಲಿಮರಿದ್ದಾರೆ ಅಂತ ಹೇಳಿದ ತಕ್ಷಣ ಯಾಕ್ರಿ ನೀವು ಈ ರೀತಿ ನಡೆದುಕೊಳ್ತೀರಿ ಈ ಕೀಳು ಮಟ್ಟದ ರಾಜಕೀಯವನ್ನು ಯಾವಾಗ ನಿಲ್ಲಿಸ್ತೀರಿ ಅನ್ನೋದು ಎದುರಾಳಿ ಪಕ್ಷಗಳ ಹರಿಹಾಯುವಿಕೆ ನನ್ನ ಕಲೀಗ್ ನಮ್ಮ ಕರೆಸ್ಪಾಂಡೆಂಟ್ ಸುರೇಶ್ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ತಳ್ಳಾಟ ನೂಕಾಟ ಎಲ್ಲ ನಡೀತಾ ಇದೆ ಈಗ ಸಿದ್ದರಾಮಯ್ಯನವರು ಬಂದಿರೋದೇ ಇಷ್ಟೆಲ್ಲ ಕಾರಣನ ಬೇರೆ ಏನಾದರೂ ಕಾರಣಗಳಿದ್ದಾವ ಇಂಟೆನ್ಷನಲ್ ಆಗಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರಾ ಈ ರೀತಿ ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಕ್ಷದವರು ವಾಟ್ ಈಸ್ ದ ಮೇನ್ ರೀಸನ್ ಎಸ್ ಸುರೇಶ್ ರಾಘವ ಸೂರ್ಯ ಪ್ರಮುಖವಾಗಿ ಇವತ್ತು ಮಡಿಕೇರಿ ಮತ್ತೆ ಕೊಡಗು ಜಿಲ್ಲೆಯ ವಿವಿಧ ಪ್ರವಾಹ ಪೀಡಿತ ನೆರೆ ಪ್ರದೇಶಗಳಿಗೆ ಸಿದ್ದರಾಮಯ್ಯ ಅವರು ಭೇಟಿಯನ್ನು ನೀಡಿದ್ರು ಬೆಳಿಗ್ಗೆ ಆನೆಚೌಕೂರು ಎಂಟ್ರಿ ಆಗ್ತಾರಲ್ಲ ಆ ಒಂದು ಪ್ರದೇಶ ಅಲ್ಲಿ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಿಂದ ಒಂದ್ ಕಡೆ ಭವ್ಯ ಸ್ವಾಗತ ಸಿಕ್ಕರೆ ಮತ್ತೊಂದು ಕಡೆ ಕಪ್ಪು ಬಾವುಟವನ್ನ ಪ್ರದರ್ಶನವನ್ನ ಮಾಡಿ ಗೋಬ್ಯಾಕ್ ಸಿದ್ದರಾಮಯ್ಯ ಅವನ್ನೋ ಒಂದು ಚಳುವಳಿಯನ್ನು ಕೂಡ ಮಾಡಿದ್ರು ಸಿದ್ದರಾಮಯ್ಯ ಅವರು ಕೂಡ ಈ ಗೋಬ್ಯಾಕ್ ಆಂದೋಲನೆಯನ್ನು ಮಾಡ್ತಾ ಇದ್ರು ಬಿಜೆಪಿ ಕಾರ್ಯಕರ್ತರು ಅದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ ಬೆಳಗ್ಗೆಯಿಂದಲೂ ಕೂಡ ಹಲವು ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ವಾಪಸ್ ಬಂದಂತ ಸಂದರ್ಭದಲ್ಲಿ ಮಡಿಕೇರಿಯ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಜಮಾವಣೆಗೊಂಡಿದ್ದಂತಹ ನೂರಾರು ಕಾರ್ಯಕರ್ತರು ಕಪ್ಪು ಬಾವುಟವನ್ನ ಪ್ರದರ್ಶನವನ್ನ ಮಾಡಿ ಅವರ ಕಾರಿಗೆ ಮೊಟ್ಟೆಯನ್ನ ಕೂಡ ಎಸೆದು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಇದು ಉದ್ದೇಶಪೂರ್ವಕವಾಗಿಯೇ ಬಿಜೆಪಿ ಕಾರ್ಯಕರ್ತರು ಮಾಡಿದ್ದಾರೆ ಅಂತೇಳಿ ನಮ್ಗೆ ಒಂದು ವಿಡಿಯೋಗಳಲ್ಲಿ ನೋಡಿದ್ರೆ ಅನ್ಸುತ್ತೆ ಯಾಕಂದ್ರೆ ನೂರಾರು ಕಾರ್ಯಕರ್ತರು ಗುಂಪು ಗುಂಪಾಗಿ ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯ ಬರುವಂತ ಒಂದು ದಾರಿಯಲ್ಲಿ ಅಡ್ಡ ಹಾಕಿ ಮೊಟ್ಟೆಯನ್ನ ಎಸೆದು ಮತ್ತೆ ಕಪ್ಪು ಬಾವುಟವನ್ನ ಪ್ರದರ್ಶನವನ್ನ ಮಾಡಿದಂತ ಒಂದು ರೀತಿಯನ್ನ ನೋಡಿದ್ರೆ ಇದೊಂದು ಉದ್ದೇಶಪೂರ್ವಕವಾಗಿಯೇ ನಡೆದಿರುವಂತಹ ಘಟನೆ ಅಂತೇಳಿ ಏನು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಘೋಷಣೆಯನ್ನ ಸಿದ್ದರಾಮಯ್ಯ ಪರ ಘೋಷಣೆಯನ್ನ ಕೂಗಿದ್ರೆ ಬಿಜೆಪಿ ಕಾರ್ಯಕರ್ತರು ಸಿದ್ದರಾಮಯ್ಯ ವಿರುದ್ಧ ಘೋಷಣೆಯನ್ನ ಕೂಡ ಕೂಗಿರುವಂತದ್ದು ಜೊತೆಗೆ ಈ ಸಂದರ್ಭದಲ್ಲಿ ಇಬ್ಬರು ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರನ್ನ ನಿಯಂತ್ರಣ ಮಾಡೋದಕ್ಕೆ ಪೊಲೀಸರು ಹರತಾಟವನ್ನ ಪಟ್ಟಿರುವಂತದ್ದು ರಾಘವ ಸೂರ್ಯ ಸ್ಟಾಕ್ ಮಾರ್ಕೆಟ್ಗೆ ಸರಸ್ವತಿ ತಗೊಂಡು ಹೋದವರು ಲಕ್ಷ್ಮಿ ತಗೊಂಡು ಬರ್ತಾರೆ ಲಕ್ಷ್ಮಿ ತಗೊಂಡು ಹೋದವರು ಸರಸ್ವತಿ ತಗೊಂಡು ವಾಪಸ್ ಬರ್ತಾರೆ ನಿಮಗೆ ಸರಸ್ವತಿ ಬೇಕಾ ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ